ಬೆಂಗಳೂರಿಗೆ ಶೀಘ್ರದಲ್ಲೇ ಸಿಗುತ್ತಾ ಕೊರೋನಾ ವ್ಯಾಕ್ಸಿನ್, ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಕೊರೋನಾ ವ್ಯಾಕ್ಸಿನ್ ಯಾವಾಗ ಬರುತ್ತೆ ಅಂತ. ಸೊ ಬೆಳಗ್ಗೆ ಅಷ್ಟೇ ಗುಡ್ ನ್ಯೂಸ್ ನಲ್ಲಿ ನೋಡಿದ್ರಿ, ಬೆಳಗಾವಿಯಲ್ಲಿ ಮೂರನೇ ಹಂತದ ಪರೀಕ್ಷೆ ನಡೀತಾ ಇದೆ ಅನ್ನುವಂಥದ್ದು. ಇನ್ನು ವ್ಯಾಕ್ಸಿನ್ ಸಂಗ್ರಹಕ್ಕೆ ಕೋಲ್ಡ್ ಸ್ಟೋರೇಜ್ಗಳ ಸಿದ್ಧತೆಗಳು ಕೂಡ ಸಾಕಷ್ಟು ಕಡೆಗಳಲ್ಲಿ ನಡೀತಾ ಇದ್ದಾವೆ. ಬೇರೆ ಬೇರೆ ಆಸ್ಪತ್ರೆಗಳಲ್ಲೂ ಕೂಡ ಅದನ್ನು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈಗ ಲಸಿಕೆ ಪಡೆಯುವವರಂತಹ ಡೇಟಾಗಳನ್ನು ಅಪ್ಲೋಡ್ ಮಾಡುವಂತಹ ಕಾರ್ಯಗಳು ಕೂಡ ಆರಂಭ ಆಗ್ತಾ ಇದೆ. ಸೊ ಅಲ್ಲಿಗೆ ಒಂದು ಕಡೆ ಧಾವಂತ, ಮತ್ತೊಂದು ಕಡೆ ಸಮಾಧಾನದ ನಿಟ್ಟುಸಿರು ಅಂತಲೇ ಹೇಳಬಹುದು. ನಗರದ 8 ವಲಯಗಳಲ್ಲಿ ಅಪ್ಲೋಡ್ ಕಾರ್ಯಕ್ಕೆ ಇದೀಗ BBMP ಮುಂದಾಗ್ತಾ ಇದೆ. ಮೊದಲನೇದಾಗಿ ಮೊದಲ ಹಂತದಲ್ಲಿ 149,000 ಮಂದಿಗೆ ಕೊರೋನಾ ಲಸಿಕೆಯನ್ನು ನೀಡಲಾಗ್ತಾ ಇದೆ. ಪ್ರತಿಯೊಂದು ಮಾಹಿತಿಯನ್ನು BBMP ಅಧಿಕಾರಿಗಳು ಅಪ್ಲೋಡ್ ಮಾಡ್ತಾ ಇದ್ದಾರೆ. BBMPಯ ಕೋವಿಡ್ ವಾರ್ ರೂಮ್ನಲ್ಲಿ ಡೇಟಾಗಳನ್ನು, ಅಂದರೆ ಮಾಹಿತಿಗಳನ್ನು ಯಾರಿಗೆ ನೀಡಬೇಕಾಗುತ್ತೆ ಅವರ ಮಾಹಿತಿಗಳನ್ನು ಅಪ್ಲೋಡ್ ಮಾಡಲಾಗ್ತಾ ಇದೆ. ಸೊ ಮೊದಲನೇ ಹಂತದಲ್ಲಿ ಯಾರಿಗೆ ಈ ಒಂದು ವ್ಯಾಕ್ಸಿನ್ ಲಭ್ಯ ಆಗ್ತಾ ಇದೆ ಅಂತಂದರೆ, ಆರೋಗ್ಯ ಸಿಬ್ಬಂದಿಗಳಿಗೆ, ಮೆಡಿಕಲ್ ಕಾಲೇಜು ಆರೋಗ್ಯ ಸಿಬ್ಬಂದಿಗಳಿಗೆ ಈ ಒಂದು ವ್ಯಾಕ್ಸಿನ್ ಲಭ್ಯತೆ ಇದೆ. ಒಂದೇ ಒಂದು ವಾರದಲ್ಲಿ ಈ ಅಪ್ಲೋಡಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಅಂತ BBMP ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ 149,000 ಮಂದಿಯ ಎಲ್ಲ ಕಂಪ್ಲೀಟ್ ಡೇಟಾವನ್ನು ಅಪ್ಲೋಡ್ ಮಾಡುವಂಥ ಕೆಲಸ ಈಗ ನಡೀತಾ ಇದೆ. ಸೊ ಹಾಗೆಯೇ ಕೋಲ್ಡ್ ಸ್ಟೋರೇಜ್ಗಳನ್ನು ಕೂಡ ಈಗಾಗಲೇ ಹಲವಾರು ಕಡೆಗಳಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಎಸ್, ನಮ್ಮ ಕರೆಸ್ಪಾಂಡೆಂಟ್ ಕೃಷ್ಣಮೂರ್ತಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಕೃಷ್ಣಮೂರ್ತಿ, ಕೋವ್ಯಾಕ್ಸಿನ್ ಅಥವಾ ಕೊರೋನಾಗೆ ಮದ್ದು ಬರ್ತಾ ಇದೆ, ವ್ಯಾಕ್ಸಿನ್ ಬರ್ತಾ ಇದೆ ಅನ್ನೋದು ಸಾಕಷ್ಟು ಖುಷಿಯ ವಿಚಾರ. ಸೊ ಇದನ್ನು ಸ್ಟೋರೇಜ್ ಮಾಡಿಕೊಳ್ಳೋದಕ್ಕೂ ಕೂಡ ಆರೋಗ್ಯ ಇಲಾಖೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಸೊ ಬೆಂಗಳೂರಿನಲ್ಲಿ 8 ವಲಯಗಳನ್ನು ಮಾಡಲಾಗಿದೆ, 8 ಕಡೆ. ಸೊ ಏನೇನೆಲ್ಲ ಸಿದ್ಧತೆಗಳಿದ್ದಾವೆ ಇದಕ್ಕೆ ಅಂತ? ಶೀಘ್ರದಲ್ಲಿ ಬೆಂಗಳೂರಿಗೆ ಕರೋನಾ ಲಸಿಕೆ ಬರ್ತಾ ಇದೆ ಅನ್ನೋ ಮುನ್ಸೂಚನೆ ಕೊಟ್ಟಿದ್ದ ಕಾರಣವಾಗಿ BBMP ಅದರಲ್ಲಿ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದೆ. ಯಾಕಂದ್ರೆ ಕರೋನಾ ಲಸಿಕೆ ಬಂದಂತ ಸಂದರ್ಭದಲ್ಲಿ ಯಾರ್ಯಾರಿಗೆ ಮೊದಲ ಹಂತದಲ್ಲಿ ಲಸಿಕೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಕೇಂದ್ರ ಸರ್ಕಾರವೇ ಎಲ್ಲಾ ಮಹಾನಗರ ಪಾಲಿಕೆಗೆ ಸೂಚನೆ ಕೊಟ್ಟಿದ್ದರಿಂದ ಯಾವ್ಯಾವ ಹಂತದಲ್ಲಿ ಅವರಿಗೆ ವ್ಯಾಕ್ಸಿನ್ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಎರಡು ಪಟ್ಟಿಯನ್ನು ಕೂಡ ಕಳಿಸಿದ್ದಾರೆ. ಜೊತೆಗೆ ಪಟ್ಟಿ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರಕ್ಕೆ ಒಂದು ಪಟ್ಟಿಯನ್ನು ಕೂಡ BBMP ಕಳಿಸಿದೆ. ಅದೇ ಕೊಟ್ಟಿರುವಂತಹ ಪಟ್ಟಿಯನ್ನ ಈಗ ಡೇಟಾ ಅಪ್ಲೋಡ್ ಮಾಡುವಂತಹ ಕೆಲಸಕ್ಕೆ BBMP ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಯಾಕಂದ್ರೆ ಮೊದಲ ಹಂತದಲ್ಲಿ 149,000 ಕರೋನಾ ವಾರಿಯರ್ಸ್ಗೆ ಲಸಿಕೆ ಕೊಡಬೇಕಂತ ಕೇಂದ್ರ ಸರ್ಕಾರವೇ ಸೂಚನೆ ಕೊಟ್ಟಿರುವುದರಿಂದ ಕೇಂದ್ರ ಸರ್ಕಾರದ ಆದೇಶದ ಮೇಲೆ BBMP ಕೂಡ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತೇವೆ. ಯಾಕಂದ್ರೆ ಇಷ್ಟು ದಿನ ಕರೋನಾ ಬಂದಂತ ಸಂದರ್ಭದಲ್ಲಿ ಕೋಲ್ಡ್ ಸ್ಟೋರೇಜ್ಗಳನ್ನು ಎಲ್ಲೆಲ್ಲಿ ಸಿದ್ಧತೆ ಮಾಡಬೇಕು ಅಂತ ಸಂದರ್ಭದಲ್ಲಿ BBMP ಅಧಿಕಾರಿಗಳು ಕೂಡ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡ್ರೆ, ಇದರ ಬೆನ್ನಲ್ಲೇ ಈಗ ಕರೋನಾ ಲಸಿಕೆ ಯಾರ್ಯಾರು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಡೇಟಾ ಅಪ್ಲೋಡ್ ಮಾಡುವಂತ ಕಾರ್ಯಕ್ಕೆ BBMP ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಈಗಾಗಲೇ ಸರಿಸುಮಾರು 50,000 ಕರೋನಾ ವಾರಿಯರ್ಸ್ ಏನಿದ್ರು ಅವರೆಲ್ಲರ ಡೇಟಾ ಅಪ್ಲೋಡ್ ಮಾಡುವಂತಹ ಕೆಲಸವನ್ನು ಕೂಡ BBMP ಅಧಿಕಾರಿಗಳು ಕೂಡ ಮಾಡಿದ್ರು. ಇನ್ನು 1 ಲಕ್ಷಕ್ಕೂ ಹೆಚ್ಚು ಕರೋನಾ ವ್ಯಾಕ್ಸಿನ್ಸ್ ಯಾರು ಕೊಡಬೇಕು ಕರೋನಾ ಬಳಸಿ ಅವರೆಲ್ಲರಿಗೂ ಡೇಟಾ ಅಪ್ಲೋಡ್ ಮಾಡುವಂತ ಕೆಲಸಕ್ಕೆ BBMP ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಹಾಗಾಗಿ ಇದೊಂದು ಕಡೆ BBMP ಅಧಿಕಾರಿಗಳು ಈ ರೀತಿಯ ತ್ವರಿತಗತಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಂದ್ರೆ, ಇದೊಂದು ಕಡೆ ಕೇಂದ್ರ ಸರ್ಕಾರವೇ ಇವರಿಗೆ ಸೂಚನೆ ಕೊಟ್ಟಿರೋ ಕಾರಣದಿಂದಾಗಿ ಈ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ರೆ ಅನ್ನೋ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಯಾಕಂದ್ರೆ ಕೇಂದ್ರ ಸರ್ಕಾರವೇ ಕೂಡ ಸ್ಪಷ್ಟವಾಗಿ ಹೇಳ್ತಾರೆ, ಶೀಘ್ರದಲ್ಲೇ ಕರೋನಾ ವ್ಯಾಕ್ಸಿನ್ ಅನ್ನ ಇಡೀ ರಾಜ್ಯದ ಎಲ್ಲಾ ಮಹಾನಗರ ಪಡೆಗೆ ಜೊತೆ ಜಿಲ್ಲಾ ಇಡೀ ರಾಜ್ಯಗಳಿಗೆ ರವಾನೆ ಆಗುತ್ತೆ ಅನ್ನೋ ಸೂಚನೆ ಕೊಟ್ಟಿರೋದಾಗಿ BBMP ಅಧಿಕಾರಿಗಳಿಗೆ ಸೂಚನೆ ಬಂದಿರೋ ಕಾರಣದಿಂದಾಗಿ ಈ ರೀತಿ ಸಿದ್ಧತೆ ಮಾಡ್ಕೊಂಡು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದ್ರೆ ಕೇಂದ್ರ ಸರ್ಕಾರವೇ ಮೊದಲ ಆರಂಭದಿಂದಲೇ ಹೇಳಿದ್ರೆ ಯಾರು ಮೊದಲು ಕರೋನಾ ಸಂದರ್ಭದಲ್ಲಿ ಕರ್ತವ್ಯ ಮಾಡಿದ್ರು ಅವರಿಗೆ ಮಾತ್ರ ಕರೋನಾ ವ್ಯಾಕ್ಸಿನ್ ಅನ್ನ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಸೂಚನೆ ಕೊಟ್ಟಿದ್ದ ಕಾರಣದಿಂದಾಗಿ ಈಗ BBMP ಅಧಿಕಾರಿಗಳು ಕರೋನಾ ಲಸಿಕೆಯನ್ನ ಕೊಡಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದೆ. ಜೊತೆಗೆ ಕೇಂದ್ರ ಸರ್ಕಾರ ಈಗ ಮೊದಲ ಹಂತದಲ್ಲಿ ಕರೋನಾ ವೈರಸ್ಗೆ ಲಸಿಕೆ ಕೊಡಬೇಕು ಅನ್ನೋ ಕೊಟ್ಟಿರೋ ಕಾರಣದಿಂದಾಗಿ ಬೇರೆ ಬೇರೆ ವಲಯಗಳಿಗೂ ಯಾವ ರೀತಿ ಕರೋನಾ ಲಸಿಕೆಯನ್ನು ಕೊಡಬೇಕು ಅನ್ನೋ ಸಂಬಂಧಪಟ್ಟಂತೆ BBMP ಅಧಿಕಾರಿಗಳು ಕೂಡ ಈಗಾಗಲೇ ಕೋಲ್ಡ್ ಸ್ಟೋರೇಜ್ ಮಾಡಿಕೊಂಡು ಲಸಿಕೆಯನ್ನು ಸಂಗ್ರಹ ಮಾಡೋಕೆ ಈಗಾಗಲೇ BBMP ಅಧಿಕಾರಿಗಳು ಬೆಂಗಳೂರು ದಾಸಪ್ಪ ಆಸ್ಪತ್ರೆ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ರೆ, ಆದ್ರೆ ಶೀಘ್ರವೇ ಎಲ್ಲಾ ಮಂದಿ ಬೆಂಗಳೂರು ಜನತೆ 1 ಕೋಟಿ ಜನಸಂಖ್ಯೆ ಇದೆ, ಅವೆಲ್ಲರಿಗೂ ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ಪ್ರಮಾಣದ ಲಸಿಕೆ ಕೊಡಬೇಕು ಅನ್ನೋ ಬಗ್ಗೆ ಕೇಂದ್ರ ಸರ್ಕಾರ ಒಂದು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ ನಂತರವೇ ನಿರ್ಧಾರವನ್ನು ತಿಳ್ಕೊಳ್ಳಕ್ಕೆ BBMP ಅಧಿಕಾರಿಗಳು ಕೂಡ ಸಿದ್ಧತೆಯನ್ನು ಮಾಡ್ಕೊಂತಾರೆ. ಓಕೆ, ಸೊ ಈಗ ಸರ್ಕಾರ ಏನೋ ಧಾವಂತದಲ್ಲಿ ಮಾಡ್ತಾ ಇದೆ, ಕೇಂದ್ರ ಸರ್ಕಾರದ ಸಹಯೋಗ ಕೂಡ ಇದೆ, ಜೊತೆಗೆ ಇದಕ್ಕೆ ಸಂಸ್ಥೆಗಳು ಕೂಡ, ಆರೋಗ್ಯ ಇಲಾಖೆ ಮತ್ತು ಬೇರೆ ಬೇರೆ ಸಂಸ್ಥೆಗಳು ಕೂಡ ಸಾಥನ್ನು ಕೊಟ್ಟಿದ್ದಾವೆ. ಬಟ್ ಎಷ್ಟರ ಮಟ್ಟಿಗೆ ಇದು ಜನರಿಗೆ ತಲುಪುತ್ತೆ ಅನ್ನೋದೇ ಒಂದು ದೊಡ್ಡ ವಿಚಾರ. ಯಾಕೆಂದರೆ ಎಲ್ಲರೂ ಕೂಡ ನಮಗೂ ಲಸಿಕೆ ಬೇಕು ಅನ್ನೋಂಥ ಧಾವಂತದಲ್ಲಿ ಇರ್ತಾರೆ ಈ ನಿಟ್ಟಿನಲ್ಲಿ ತುಂಬ. ಯಾಕೆಂದರೆ ಇವಾಗ ಡೇಟಾ ಏನು ಅಪ್ಲೋಡ್ ಮಾಡ್ತಾ ಇದ್ದಾರೆ ಅದರ ಮಾಹಿತಿಗಳು ಕೂಡ ವ್ಯತ್ಯಾಸ ಇರದ ಹಾಗೆ ತುಂಬ ಬೇಗನೆ ಆಗಬೇಕಾಗಿರುವಂಥ ಕೆಲಸ. ಯಾಕೆಂದರೆ ಮುಂದಿನ ಹಂತ ಸಾರ್ವಜನಿಕರಿಗೆ ಅಂತ ಸಂದರ್ಭದಲ್ಲಿ ಮತ್ತಷ್ಟು ಗೊಂದಲಗಳಾಗದ ಹಾಗೆ BBMP ಇದನ್ನು ನಿರ್ವಹಿಸಬೇಕಾಗುತ್ತೆ. ಇದು ಒಂದು ರೀತಿಯ ಪ್ರಾರಂಭಿಕ ಚಾಲೆಂಜ್ ಅಂತ ಅನ್ನಿಸ್ತಾ ಇದೆ BBMPಗೂ.
ಖಂಡಿತ ಗುರುತಪ್ಪ, ಯಾಕಂದ್ರೆ ಕೇಂದ್ರ ಸರ್ಕಾರವೇ ಶೀಘ್ರದಲ್ಲಿ ಕರೋನಾ ವ್ಯಾಕ್ಸಿನ್ ಅನ್ನ ಬಿಡುಗಡೆ ಮಾಡ್ತೀವಿ ಅನ್ನೋ ಕಾರಣಕ್ಕಾಗಿ ಸೂಚನೆ ಕೇಳಿದ ಕಾರಣದಾಗಿ ಕರೋನಾ ಲಸಿಕೆ ಬಂದ ಸಂದರ್ಭದಲ್ಲಿ ಅದನ್ನ ಹಂಚಿಕೆ ಮಾಡೋದು ಬಿಬಿಎಂಪಿಗೆ ಕೂಡ ಬಿಗ್ ಚಾಲೆಂಜ್ ಆಗಿರುತ್ತೆ. ಹೀಗಾಗಿ ಯಾವುದೇ ಕಾಳಸಂಖ್ಯೆ ಇದೆ ಅದು ಮಾರಾಟ ಆಗದಂತೆ ನೋಡ್ಕೊಡ್ಬೇಕಾದ ಜವಾಬ್ದಾರಿ ಹೊಣೆಗಾರಿಕೆಯನ್ನ ಬಿಬಿಎಂಪಿ ಅಧಿಕಾರಿಗಳು ಕೂಡ ಹೊರಬೇಕಾಗುತ್ತೆ. ಒಂದು ವೇಳೆ ಯಾವುದೇ ಕೇಂದ್ರ ಸರ್ಕಾರದಿಂದ ಕರೋನಾ ಲಸಿಕೆ ಬಂದ ಸಂದರ್ಭದಲ್ಲಿ ಅದು ಕಾಳಸಂಖ್ಯೆಯಲ್ಲಿ ಜೊತೆಗೆ ಬೇರೆ ಬೇರೆ ಮಾರ್ಗದಲ್ಲಿ ಅದು ಮಾರಾಟ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ಇಂಥ ಸಂದರ್ಭದಲ್ಲಿ ಕಾಳಸಂತೆಯಲ್ಲಿ ಏನಾದ್ರು ಮಾರಾಟ ಆದ್ರೆ ಅದು ಬೇರೆ ಬೇರೆ ವ್ಯತಿರಿಕ್ತ ರೀತಿಯಲ್ಲಿ ಪರಿಣಾಮ ಬೀರುವಂತ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಬಂದಂತ ಲಸಿಕೆಯನ್ನ ಯಾವ ರೀತಿ ಸ್ಟೋರಿ ಮಾಡಬೇಕು, ಜೊತೆಗೆ ಬೆಂಗಳೂರಿನ 198 ವಾರ್ಡ್ಗಳು ಯಾವ ರೀತಿ ಸಪ್ಲೈ ಮಾಡಬೇಕು ಅಂತ ಸಂಬಂಧಪಟ್ಟಾಗಿ ಈಗಾಗಲೇ ಸಾಕಷ್ಟು ವ್ಯಾನ್ಗಳನ್ನ ಜೀಪ್ಗಳನ್ನ ಕೂಡ ಈಗಲೇ ರೆಡಿ ಮಾಡಿಕೊಡಿದ್ದಾರೆ. ಜೊತೆಗೆ ಈಗ ಕೋಲ್ಡ್ ಸ್ಟೋರೇಜ್ ಕೇವಲ ಸದ್ಯಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮಾಡಿರುತ್ತೆ ಬೆಂಗಳೂರಿನ ದಾಸಪ್ಪ ಆಸ್ಪತ್ರೆಯಲ್ಲಿ ಮಾತ್ರ. ಆದ್ರೆ ಬೇರೆ ಬೇರೆ 198 ವಾರ್ಡ್ಗಳಲ್ಲಿ ಅಲ್ಲಿಂದಲೇ ಸಪ್ಲೈ ಮಾಡ್ತಾರೆ ಅಥವಾ ಪ್ರತಿ ವಾರ್ಡ್ಗೂ ಸಪ್ಲೈ ಮಾಡಿ ತದನಂತರ ಅದನ್ನು ಸಪ್ಲೈ ಮಾಡ್ತಾರೋದ್ರ ಬಗ್ಗೆ ಇನ್ನೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿಲ್ಲ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿರುವ ಕಡೆಯಾಗಿ ಕರೋನಾ ವಾರಿಯರ್ಸ್ಗೆ ಮೊದಲ ಹಂತದಲ್ಲಿ ಲಸಿಕೆಯನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿರುವ ಕಡೆಯಾಗಿ ಸದ್ಯಕ್ಕೆ 149,000 ಕರೋನಾ ವಾರಿಯರ್ಸ್ಗೆ ಲಸಿಕೆಯನ್ನು ಕೊಡಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಡಿದ್ರು. ಯಾಕಂದ್ರೆ ಮೊನ್ನೆ ಸಹ ಬಿಬಿಎಂಪಿ ಕಮಿಷನರ್ ಆದಂತ ಮಂಜುನಾಥ್ ಪ್ರಸಾದ್ ಕೂಡ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಬೆಂಗಳೂರಿಗೆ ಕರೋನಾ ವ್ಯಾಕ್ಸಿನ್ ಬಂದ ಸಂದರ್ಭದಲ್ಲಿ ಅಟ್ ಅ ಟೈಮ್ 22 ಲಕ್ಷ ಮಂದಿಗೆ ಕರೋನಾ ಲಸಿಕೆಯನ್ನು ಕೊಡಕ್ಕೆ ನಾವು ಸಿದ್ಧ ಆಗಿದ್ರೆ ಅನ್ನೋ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಬೇರೆ ಬೇರೆ ಮಾರ್ಗದಲ್ಲಿ ಬೇರೆ ಬೇರೆ ಸ್ಟೋರೇಜ್ಗಳನ್ನ ಸ್ಥಾಪನೆ ಮಾಡುವ ಮೂಲಕ ಬೆಂಗಳೂರಿಗೆ ಮೊದಲ ಹಂತದಲ್ಲಿ 22 ಲಕ್ಷ ಮಂದಿಗೆ ಕರೋನಾ ವ್ಯಾಕ್ಸಿನ್ ಅನ್ನ ಕೊಡಕ್ಕೆ ಬಿಬಿಎಂಪಿ ಅಧಿಕಾರಿ ಕೂಡ ಈಗಾಗಲೇ ಸಕಲ ಸಜ್ಜಾಗಿದೆ. ಜೊತೆಗೆ 22 ಲಕ್ಷ ನಂತರ ಹಂತವಾಗಿ ಏನು ಅದಕ್ಕೆ ಸಾಮರ್ಥ್ಯ ಇರಬೇಕು, ಮೆಟೀರಿಯಲ್ಸ್ ಬೇಕು, ಅವೆಲ್ಲವನ್ನು ಖರೀದಿ ಮಾಡುವಂತ ಪ್ರಯತ್ನಕ್ಕೆ ಬಿಬಿಎಂಪಿ ಅಧಿಕಾರಿ ಕೂಡ ಈಗಾಗಲೇ ಟೆಂಡರ್ ಅನ್ನ ಕೂಡ ಕರೆದಿದ್ದಾರೆ. ಆದ್ರೆ ಬೆಂಗಳೂರಲ್ಲಿ 1.5 ಕೋಟಿ ಜನಸಂಖ್ಯೆ ಇದೆ, ಈ 1.5 ಕೋಟಿ ಜನಸಂಖ್ಯೆ ಕೂಡ ಕರೋನಾ ವ್ಯಾಕ್ಸಿನ್ ಅನ್ನ ಕೂಡ ಕೊಡಬೇಕಾದಂತ ಅಗತ್ಯತೆ ಕೂಡ ಇದೆ. ಯಾಕಂದ್ರೆ ಕಳೆದ 7-8 ದಿನಗಳಿಂದ ಇಡೀ ರಾಜ್ಯದಲ್ಲಿ ಕರೋನಾ ಕೂಡ ಅಟ್ಟ ಆಸ ಬೀಳ್ತಾ ಇದೆ. ಜೊತೆಗೆ ಇಡೀ ಬೆಂಗಳೂರಿಗೆ ಕೂಡ ಕರೋನಾ ದಾಖಲೆ ಮಟ್ಟದಲ್ಲಿ ಕೂಡ ಏರಿಕೆ ಆಗ್ತದೆ. ಇಂತಹ ಸಂದರ್ಭದಲ್ಲಿ ಕರೋನಾ ಲಸಿಕೆಯನ್ನ ಎಲ್ಲರಿಗೂ ಕೊಡಬೇಕಂತ ಒತ್ತಾಯ ಡಿಮ್ಯಾಂಡ್ ಕೂಡ ಬೆಂಗಳೂರು ಕೂಡ ಕೇಳಿ ಬರ್ತದೆ. ಇಂತಹ ಸಂದರ್ಭದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಒಂದು ವೇಳೆ ಸಿದ್ಧತೆ ಮಾಡ್ಕೊಂಡಿಲ್ಲ ಅಂದ್ರೆ ಅದು ಬಂದಂತ ಸಂದರ್ಭದಲ್ಲಿ ಅದು ಕಾಳಸಂತೆಯಲ್ಲಿ ಮಾರಾಟ ಆಗುವಂತ ಎಲ್ಲಾ ಸಾಧ್ಯತೆಗಳು ಇರುತ್ತೆ. ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಏನು ಸೂಚನೆ ಹೊರಿಸಿದ್ರು, ಏನು ಗೈಡ್ಲೈನ್ ಹೊರಿಸಿದ್ರು, ಅದರ ಪ್ರಕಾರವೇ ಹಂತ ಹಂತವಾಗಿ ಕರೋನಾ ಲಸಿಕೆಯನ್ನು ಕೊಡಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಸಿದ್ಧತೆಯನ್ನು ಕೂಡ ಮಾಡಿಕೊಡಿದ್ದಾರೆ. ಆದ್ರೆ ಮೊದಲ ಹಂತದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ 149,000 ಸಿಬ್ಬಂದಿ ಏನಿದ್ದರು ಕರೋನಾ ವಾರಿಯರ್ಸ್ ಇದ್ರು ಅವರಿಗೆ ಮೊದಲ ಹಂತದ ಲಸಿಕೆಯನ್ನು ಕೊಡಕ್ಕೆ ಈಗ ಬಿಬಿಎಂಪಿ ಅಧಿಕಾರಿ ಕೂಡ ಸಕಲ ಸಿದ್ಧತೆಗಳನ್ನು ಕೋಲ್ಡ್ ಸ್ಟೋರೇಜ್ ಅನ್ನು ಕೂಡ ಮಾಡಿದ್ರೆ, ಜೊತೆ ಈಗ ಬಂದಿರುವಂತಹ ಲಿಸ್ಟ್ ಅಲ್ಲಿ ಅಪ್ಲೋಡ್ ಮಾಡುವಂತಹ ಕಾರ್ಯ ಕೂಡ ಪರದಿಂದ ಕೂಡ ಸಾಕ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ಮಾಹಿತಿಗೆ. ಎಸ್, ವ್ಯಾಕ್ಸಿನ್ ಸಂಗ್ರಹಕ್ಕೆ ಇದೀಗ ಕೋಲ್ಡ್ ಸ್ಟೋರೇಜ್ಗಳ ಸಿದ್ಧತೆ ನಡೆದಿದೆ. ಇನ್ನು ಲಸಿಕೆ ಪಡೆಯುವವರ ಡೇಟಾಗಳನ್ನು ಅಪ್ಲೋಡ್ ಮಾಡಲಾಗ್ತಾ ಇದೆ.